ಕಿಟ್ಟಾರ ಅಂತ ಜೋರಾಗಿ ತಿರ್ಚ್ಕೊಂಡ್ಬಿಟ್ಟ. ಸೊ ಕೈ ಇಡಬಾರ್ದು. ಇಲ್ಲಿ ಕೊಳೆ ಕಾಣಿಸ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ ನಂಗೆ. ಚೆನ್ನಾಗಿದ್ದೀನ ನಾನು. ಒಂದು ಬಾಂಡ್ ಬೆಳೆಯುತ್ತೆ. ದುಂಗೋರಿ ನಂಗೆ ದುಂಗೋರಿನು ಸುಸು ಮಾಡಿಬಿಟ್ರ ಹೋಗ್ಬಿಟ್ಟು ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಿ. ನಮ್ಮದು ಕಂಜ ನಂಜಿನಿ ಕಂಜ. ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೇನೆ. ಸೊ ಇವತ್ತು ನಿಮಗೆ ತಮ್ಮನೇಲಿ ನೋಡಿದ್ರೆ ಆಲ್ರೆಡಿ ಗೊತ್ತಾಗಿರತ್ತೆ. ಸೊ ಪಾಪು ಜೊತೆ ಹೇಗೆ ನನ್ನ ಡೈಲಿ ರೊಟೀನ್ ಇರತ್ತೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನೀವು ನೋಡ್ಬೋದು. ಸೊ ಅವನು ಎದ್ದಿದ್ದಾನೆ, ಆಲ್ರೆಡಿ ಮಿಲ್ಕ್ ಕೊಟ್ಟಿದ್ದೀನಿ. ಅದಾಗಿದ್ದಾದ್ಮೇಲೆ ಡೈಲಿ ನಾವು ಏನ್ ಮಾಡ್ತೀವಿ ಅನ್ನೋದನ್ನ ಕೆಲವೊಂದು ಎಕ್ಸ್ಪ್ಲೈನ್ ಮಾಡ್ತಾ ನಿಮ್ಗೆ ಹೇಳ್ತೀನಿ, ಇಲ್ಲಾಂದ್ರೆ ಹಾಗೆ ಮಾಡಿ ತೋರಿಸ್ತಾ ಹೋಗ್ತೀನಿ. ಸೊ ಈ ವಿಡಿಯೋ ಇಷ್ಟ ಆದ್ರೆ ಏನ್ ಮಾಡ್ಬೇಕು ಅಂತ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಹೋಗಿ ಪಕ್ಕದಲ್ಲಿ ಕಾಣ್ತಾ ಇರೋ ಬೆಲ್ ಬಟನ್ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಎದ್ದ ತಕ್ಷಣ ಹಾಗೆ ಏನು ಬ್ರಷ್ ಮಾಡ್ಕೊಂಡು ಬಂದೆ ಮಮ್ಮಿ ಇರುವಾಗ್ಲೇನೆ. ಸೊ ಬ್ರಷ್ ಮಾಡಿಕೊಂಡು ಸುಮ್ಮನೆ ಫೇಸ್ ಸೋಪ್ ಎಲ್ಲ ಏನ ಹಾಕಿಲ್ಲ, ಅವನ ಅಳಕ್ ಸ್ಟಾರ್ಟ್ ಮಾಡ್ದ. ಸೊ ಹಂಗೆ ಫೇಸ್ಗೆ ನೀರು ಹಾಕೊಂಡು ಬಂದಿದ್ದೀನಿ. ಸೊ ನೆಕ್ಸ್ಟ್ ನಮ್ಮ ಡೈಲಿ ರುಟೀನ್ ಹೇಗಿರತ್ತೆ ಅಂತ ನೋಡೋರಂತೆ ಬನ್ನಿ. ಸೊ ನಮ್ಮ ಸರ್ ಎದ್ದಿದ್ದಾರೆ, ಆಮೇಲೆ ಎದ್ದಿದ ತಕ್ಷಣ ಡೈಲಿ ನಾವೇನ್ ಮಾಡ್ತೀವಿ ನೋಡಿ, ಸುಸು ಮಾಡ್ಕೊಂಡಿದ್ದಾನೆ ಅಷ್ಟು ಬೇಗ. ಸುಸು ರಾಮರೆ, ಸುಸು ಕಂದರೆ, ಸುಸು ಮಾಡಿರೆ. ಸೊ ನಾನು ರೆಗ್ಯುಲರ್ ಯೂಸ್ ಮಾಡೋದು ನ್ಯಾಪೀಸ್ ಮಾತ್ರ. ಎಲ್ಲಾನು ಆಚೆ ಕಡೆ ಹೋಗ್ಬೇಕು, 1 hour 2 hour ಹೋಗ್ತೀವಿ ಅಂತ ಹೇಳಿದ್ರೆ ನಾನು ಈ ಕ್ಲಾತ್ ಡೈಪರ್ಸ್ ನ ಯೂಸ್ ಮಾಡ್ತೀನಿ. ನೈಟ್ ಟೈಮ್ಸ್ ಮಾತ್ರ ನಾರ್ಮಲ್ ಡೈಪರ್ಸ್ ನ ಯೂಸ್ ಮಾಡ್ತೀನಿ, ಬಿಕಾಸ್ ಅದು ಲಾಂಗ್ ಲಾಸ್ಟಿಂಗ್ ಇರತ್ತೆ. ಅಂಡ್ ಅವಾಗ ಅವಾಗ ಇವನ್ ವೆಟ್ ಆದಾಗೆಲ್ಲ ನಾವು ಇದ್ ಮಾಡಕ್ ಆಗಲ್ಲ, ಎದ್ದು ಎದ್ದು ನೋಡಕ್ ಆಗಲ್ಲ ಅನ್ನೋ ಕಾರಣಕ್ಕೆ ಮಾತ್ರ ನಾನು ಏನು ನೈಟ್ ಟೈಮ್ಸ್ ಮಾತ್ರ ಆ ಡೈಪರ್ನ ಯೂಸ್ ಮಾಡ್ತೀನಿ. ಬೇರೆ ಟೈಮ್ ಅಲ್ಲಿ ಶಾರ್ಟ್ ಡಿಸ್ಟೆನ್ಸ್ ಅಲ್ಲಿ ಎಲ್ಲಾನ ಹೋಗ್ ಬರ್ತೀವಿ, ಇಲ್ಲ ಹಾಸ್ಪಿಟಲ್ಗೆ ಹೋಗಿ ಹಿಂಗ್ ಹೋಗಂಗ್ ಬರ್ತೀವಿ ಅಂತ ಹೇಳ್ದವಾಗ ಕ್ಲಾತ್ ಡೈಪರ್ಸ್ ನ ಯೂಸ್ ಮಾಡ್ತೀನಿ. ಇಲ್ದಿರೋ ಟೈಮ್ ಅಲ್ಲಿ ಈ ತರ ನ್ಯಾಪೀಸ್ ನ ಕಟ್ತೀನಿ. ಮನೇಲಿರುವಾಗ ಡೈಲಿ ನ್ಯಾಪೀಸ್ ನ ಕಟ್ಟೋದು. ಸೊ ಈ ನ್ಯಾಪೀಸ್ ಬಂದು ಟೈಮ್ ಕೇರ್ ಅಲ್ಲಿ ತಗೊಂಡಿದ್ದು. ಸೊ ನೀವು ಚೆಕ್ಔಟ್ ಮಾಡಿ, ಚೆನ್ನಾಗಿದೆ ಬೇರೆ ನ್ಯಾಪ್ಕಿನ್ಸ್ ಇಂದ. ನಾನು ನ್ಯಾಪ್ಕಿನ್ಸ್ಗಿಂತ ನಾನು ಮೀಶೋದಲ್ಲಿ ತರಿಸ್ತಿದ್ದೆ, ಅದು ಅಷ್ಟೊಂದೇನು ಚೆನ್ನಾಗಿ ಅನಿಸಿಲ್ಲ ನನಗೆ. ಇದು ಪ್ಯೂರ್ ಕಾಟನ್ ಅಂಡ್ ಇದ್ರ ಒಳಗಡೆ ಇನ್ನೊಂದು ಲೇಯರ್ ಇದೆ, ನಾನು ತೋರಿಸ್ತೀನಿ. ಸೊ ನೋಡಿ ಈ ತರ ಇರತ್ತೆ. ಸೊ ಇದ್ರ ಒಳಗಡೆ ಇನ್ನೊಂದು ಲೇಯರ್ ಇದೆ, ಆಮೇಲೆ ಹಿಂಗೆ ಇದರಲ್ಲಿ ಪ್ರಿಂಟ್ಸ್ ಎಲ್ಲಾನು ಇದೆ. ಪ್ರಿಂಟ್ಸ್ ಎಲ್ಲಾನು ತಗೊಂಡಿದ್ದೀನಿ, ತೋರಿಸ್ತೀನಿ ಮತ್ತೆ ಇನ್ನೊಂದು ಯಾವ್ದು ನಮ್ಮ ವಿಡಿಯೋದಲ್ಲಿ ಅಥವಾ ಇದೇ ವಿಡಿಯೋ ಲೆಂದಿ ಆಗಿಲ್ಲ ಅಂದ್ರೆ ತೋರಿಸ್ತೀನಿ. ಸೊ ನಾವು ಎದ್ದ ತಕ್ಷಣ ನಮ್ಮ ಅದನ್ಗೆ ಮುಜ್ಜು ಮುಜ್ಜು ಮಾಡ್ತೀವಿ, ಮುಜ್ಜು ಮುಜ್ಜು ಕೊಡ್ತೀವಿ ಅಲ್ವಾ ಕಂದ? ಇದೇ ಡೈಲಿ ಮಾಡೋದು ನಾನು. ಅವನ ಎದ್ದ ತಕ್ಷಣ ಹಿ ಎಂಜಾಯ್ಸ್ ಇಟ್, ಹಿ ಸ್ಮೈಲ್ಸ್ ಇಟ್, ಸ್ಮೈಲ್ ಮಾಡ್ತಾನೆ, ಎಂಜಾಯ್ ಮಾಡ್ತಾನೆ. ಹಿಂಗ್ ಮಾಡಿದಾಗ ಒಂದು ಬಾಂಡ್ ಬೆಳೆಯುತ್ತೆ, ಅವ್ರಿಗೂ ಒಂಥರ ಖುಷಿ ಅನ್ಸುತ್ತೆ. ಸೊ ಮುದ್ದು ಮಾಡಿ ಈ ತರ. ಆಮೇಲೆ ನೆಕ್ಸ್ಟ್ ಬಂದು ನಾನು ಎಕ್ಸಸೈಸ್ ಮಾಡಿಸ್ತೀನಿ ಗ್ಯಾಸ್ಟಿಕ್ದು. ಈ ತರ ಲೆಗ್ಸ್ ನ ಫೋಲ್ಡ್ ಮಾಡಿ, ಕೆಲವೊಂದ್ಸತಿ ಸ್ಟಿಫ್ ಆಗಿ ಇಟ್ಕೊಬಿಡ್ತಾರೆ ಮಕ್ಕಳು, ಅವಾಗ ಏನ್ ಮಾಡಿ ಅಂತ ಹೇಳಿದ್ರೆ ಇಲ್ಲಿ ಮಸಾಜ್ ಮಾಡಿ, ಇಲ್ಲಿ ಮಸಾಜ್ ಮಾಡ್ಬಿಟ್ಟು ಇಲ್ಲಿ ಲೂಸ್ ಬಿಡ್ಸಿ. ಹಿಂಗೆ ನಾನು ಮಾಡಿರೋ ಎಕ್ಸ್ಪೀರಿಯನ್ಸಸ್ ಮೇಲೆ ನಾನು ಹೇಳ್ತಾ ಇದ್ದೀನಿ. ಲೂಸ್ ಬಿಟ್ಬಿಟ್ಟು ಹಿಂಗ್ ಮಸಾಜ್ ಮಾಡಿ, ಹಿಂಗೆ 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 ಮಸಾಜ್ ಮಾಡಿದ್ದಾದ್ಮೇಲೆ ಫಿಂಗರ್ಸ್ಗೆ ಎಲ್ಲ ಈ ತರ ಮಸಾಜ್ ಮಾಡಿ, ಸಾಫ್ಟ್ ಮಾಡ್ಕೋತಾರೆ, ಮೊಣಕಾಲು ಟೈಟ್ ಮಾಡಲ್ಲ. ಅವಾಗ ಏನ್ ಮಾಡಿ, 1, 2, 3, 4, 5, 6, 7, 8, 9, 10 times ಇಲ್ಲ 20 times ಮಾಡಿಸಿ. ಸೊ ಅದೇ ತರ ಆಮೇಲೆ ಒಕ್ಕಲು ಸುತ್ತ ಈ ತರ ಸರ್ಕಲ್ 1, ಆಮೇಲೆ ಮೇಲಿಂದ ಎದೆ ಮೇಲಿಂದ ಮೇಲಿಂದ ಕೆಳಗೆ ಬರ್ಬೇಕು ಈ ತರ 2, 3, 4, 5,
ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್. ಮತ್ತೆ ಆಯಿಲ್ ಮಸಾಜ್ ಮಾಡೋ ಟೈಮಲ್ಲಿ ನಾನು ಕೆಲವೊಂದು ಎಕ್ಸಸೈಸ್ ಮಾಡಿಸ್ತೀನಿ, ಅದನ್ನ ಕೂಡ ತೋರಿಸ್ತೀನಿ. ಆಯಿಲ್ ಮಸಾಜ್ ಮಾಡಬೇಕು, ಈವ್ನಿಂಗ್ ಸ್ನಾನಕ್ಕೆ ಹಾಕಕ್ ಬರಲ್ಲ ಅಕ್ಕ, ಸೊ ಆ ಟೈಮಲ್ಲಿ ಈ ತರ ಕ್ರಾಸ್ ಕ್ರಾಸ್ ಆಗಿ ಈ ತರ ಆಯಿಲ್ ಮಸಾಜ್ ಮಾಡಿದಾದ್ಮೇಲೆ ಲೆಗ್ಸ್ನ ಅಂಡ್ ಈ ತರ ಹ್ಯಾಂಡ್ಸ್ನ, ನನ್ನ ಮಗ ಫುಲ್ ಫೋಕಸ್ಡ್ ಆನ್ ಫುಲ್, ಇವಾಗಲೇ ಕ್ಯಾಮ್ರಾಗೆ ಬಾರ್ನ್ ಸ್ಟಾರ್ ತರ ಕ್ಯಾಮ್ರಾಗೆ ಕರೆಕ್ಟ್ ಆಗಿ ಕಾನ್ಸಂಟ್ರೇಟ್ ಮಾಡ್ತಾನೆ, ಕರೆಕ್ಟ್ ಆಗಿ ಕ್ಯಾಮ್ರಾ ಆನ್ ಆಗಿದ ತಕ್ಷಣ ಅದ್ರ ಕಡೆ ನೋಡ್ತಾನೆ. ಸೊ ಈ ಎರಡೂ ತರ ಎಕ್ಸಸೈಸಸ್ನ ಮಾಡಿಸ್ತೀನಿ ನಾನು. ಸೊ ಸಾಯಂಕಾಲ ಅದ್ರದ್ದು ಏನು ಆಯಿಲ್ ಮಸಾಜ್ದು ಎಲ್ಲ ವಿಡಿಯೋ ಮಾಡಿದಾಗ ನಾನು ಅದನ್ನ ನಿಮಗೆ ತೋರಿಸ್ತೀನಿ, ಯಾವ ಥರ ಎಕ್ಸಸೈಸಸ್ ಮಾಡ್ತೀನಿ, ಯಾವ ಥರ ಪ್ರೊಸೀಜರಲ್ಲಿ ನೀವು ಆಯಿಲ್ ಮಸಾಜ್ ಮಾಡಬೇಕು ಅನ್ನೋದನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ. ಸೊ ಇಷ್ಟ ಆಗಿದಾದ್ಮೇಲೆ ನಾವೇನು ಮಾಡ್ತೀವಿ, ನಮ್ಮ ಕಂದನ ಈ ರೂಮ್ ಬಿಸಿ ಇರುತ್ತೆ ಅಂತ ಹೇಳಿಬಿಟ್ಟು ಇಲ್ಲಿಂದ ನಾನು ಎದ್ದ ತಕ್ಷಣ ಇಷ್ಟು ಪ್ರೊಸೀಜರ್ನ ಮಾಡಿ ಇಲ್ಲಿಂದ ಅವನಿಗೆ ಹಾಲ್ಗೆ ಕರ್ಕೊಂಡು ಹೋಗ್ತೀನಿ. ಸೊ ಬನ್ನಿ ಹೋಗೋಣ. ಸೊ ಹಾಲಿಗೆ ಬಂದಿದ್ದೀನಿ. ಹಾಲಲ್ಲಿ ಅವನದೇ ಆದ ಕೆಲವೊಂದು ಬೆಡ್ಗಳಿದೆ, ಆ ಬೆಡ್ನ ಹಾಕ್ಬಿಟ್ಟು ಅದ್ರ ಮೇಲೆ ಅದು ಹೀಟ್ ಇರುತ್ತಲ್ವ, ಸೊ ಇವಾಗ ಆಲ್ರೆಡಿ ಸಮ್ಮರ್ ಸೊ ಹೀಟ್ ಇರುತ್ತೆ ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ಏನಾನ ಅವಂದೇ ಬೆಡ್ ಸ್ಪ್ರೆಡ್ ಏನಿರುತ್ತೆ ಅದು ಇಲ್ಲಾಂದ್ರೆ ನಾರ್ಮಲ್ ಕ್ಲಾತ್ ಏನೇನೋ ಹಾಕ್ಬಿಟ್ಟು ಅವನ್ನ ಮಲಗಿಸಿರ್ತೀನಿ. ಸೊ ನೋಡಿ ಈ ತರ ಮಲಗಿಸಿದ್ದೀನಿ ಅವಂದೇ ಬೆಡ್ಡು, ಇದೊಂದು ಕ್ಲಾತ್ ಹಾಕ್ಬಿಟ್ಟು ಅವನ್ನ ಮಲಗಿಸಿದ್ದೀನಿ. ಆಮೇಲೆ ಹಿಂಗೆ ಮಾತಾಡ್ತಾ ಇರ್ತೀವಿ, ರಿಯಾಕ್ಟ್ ಮಾಡ್ತಾನೆ ಅಂಡ್ ಪಾಪಗಳ ಜೊತೆ ನಾವು ಮಾತಾಡಿದಷ್ಟು ಏನು ಅವ್ರಿಗೆ ಕಮ್ಯುನಿಕೇಶನ್ ಮಾತಾಗಿರ್ಬೋದು ಬೇಗ ಬರುತ್ತೆ ಅಂಡ್ ಅವರು ಆಕ್ಟಿವ್ ಆಗಿರ್ತಾರೆ. ಸೊ ಅವು ಅಂತ ರೆಸ್ಪಾಂಡ್ ಮಾಡ್ತಾ ಇರ್ತಾನೆ. ನಾನು ಮುಂಚೆ ತೆಗ್ದಿರೋ ವಿಡಿಯೋ ಇದ್ರೆ ಈ ಟೈಮ್ಗೆ ಮಾಡ್ತಾನೋ ಇಲ್ವೋ ನಂಗೆ ಗೊತ್ತಿಲ್ಲ. ಸೊ ಮಾರ್ನಿಂಗ್ಗೆ ಎದ್ದ ತಕ್ಷಣನೇ ತೆಗ್ದಿರೋದು ಒಂದು ವಿಡಿಯೋ ಇದೆ, ಅದರಲ್ಲಿ ಮಾತಾಡಿರೋದು ನೋಡಿ. ಓ ಹಾ ಕಂದ, ಓ ಕಂದ ಮಾತಾಡಿ, ಎಲ್ಲರೂ ಕೇಳ್ಬೇಕಂತ ನೀವು ಮಾತಾಡೋದು ಮಾತಾಡಿ. ಓ ಓ ಓನು 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 ಓನೇ ಕಂದ ಇದು, ಓನಿದು ಅವ್ನು ನಾನು ಟ್ರೈಪೋರ್ಡ್ ಸೆಟ್ ಮಾಡೋದು ಟ್ರೈಪೋರ್ಡ್ ಫಿಕ್ಸ್ ಮಾಡೋದು ಎಲ್ಲ ಮಾಡ್ತಿದ್ರೆ ಕಂಟಿನ್ಯೂಸ್ ಆಗಿ ಏನು ಅದನ್ನೇ ಗಮನಿಸ್ತಿದ್ದ, ಅದನ್ನೇ ನೋಡ್ತಿದ್ದ. ಸೊ ಹಿಂಗೆ ತಗೊಂಬಂದು ಇಲ್ಲಿ ಹಾಕೊಂಡು ಮತ್ತೆ ಅವನ ಜೊತೆ ಮಾತಾಡ್ತಾ ಇರ್ತೀನಿ. ಕಂದ ಚಿನಿ ಕಂದ ಎತ್ಕೋಬೇಕಂತೆ ನೋಡಿ, ಈ ತರ ಎತ್ತಾನೆ ಫುಲ್ಲು ಹಿಂಗೆ ಎತ್ಬಿಡ್ತಾನೆ ಸೊಂಟ. ಸೊ ಅವಾಗ ಅವ್ನು ಎತ್ಕೋಬೇಕು ಅಂತ ಎತ್ಕೋಬೇಕು ಅಂದವಾಗೆಲ್ಲ ಕೇಳ್ತಾನೆ, ಮುಖ ನೋಡ್ಬಿಟ್ಟು ಆ ತರ ಎತ್ತಾನೆ ಎತ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಸೊ ಆಮೇಲೆ ಅವನ ಹತ್ರ ಇಂಟ್ರಾಕ್ಟ್ ಮಾಡ್ತಾ ಇರ್ತೀನಿ. ಕಂದ ಮುದ್ದು ಮೌರ್ಯ ಮೌರ್ಯ ಮೌರ್ಯ, ಅವನ್ ಕ್ಯಾಮ್ರಾ ಇದ್ರೆ ಕಾನ್ಸಂಟ್ರೇಟು ಮಾಡಲ್ಲ, ಬೇರೆ ಟೈಮಲ್ಲಿ ನಗ್ತಾ ಇರ್ತಾನೆ, ಓಪನ್ ಮಾಡ್ಬಿಟ್ಟು ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಮಾಡೋಣ ಅಂತ ಹೋದ್ರೆ ನಗುನೇ ಸ್ಟಾಪ್ ಮಾಡ್ಬಿಡ್ತಾನೆ. ಕಂದ ಚಿನ್ನಿ ಕಂದ ಮುದ್ದು ಮುದ್ದು ಬುಡ್ಡು ಬುಟ್ಟು ಬುಡ್ಡು ಬುಡ್ಡು ಬುಟ್ಟು ಬುಡ್ಡು ಬುಡ್ಡು ಬಂಗಾರಿ ಏನ್ ನೋಡ್ತಾ ಇದ್ದೀರಾ, ಏನದು ನನ್ನಮ್ಮ ಚಿನ್ನಮ್ಮ ಚಿನ್ನಿ ಬಂಗಾರಿ ಓನ್ರಿ ಅದು ಓನದು 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 ನೋಡಿ, ಇದು ಕ್ಯಾಮ್ರಾ ಆನ್ ಮಾಡಿದೀನಿ ಡೈಲಿ ನಾನು ಈ ಟೈಮಲ್ಲಿ ಅವನು ಮಾತಾಡಿಸ್ತಿದ್ರೆ ಅವನು ಮಾತಾಡೋದಕ್ಕೆ ರೆಸ್ಪಾಂಡ್ ಮಾಡ್ತಾನೆ. ಚಿನ್ನಮ್ಮ 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 ಕ್ಯಾಮ್ರಾ ನೋಡ್ಬಾರ್ದು, ಮಮ್ಮಿ ನೋಡು ಮಮ್ಮಿ ನೋಡು ಮಮ್ಮಿ ಹತ್ರ ಮಾತಾಡು. ಓಯ್ ಕಂದರೆ ಕಂದರೆ ಕಂದ ಚಿನ್ನಿ, ಅವನಿಗೆ ಸುಮಾರು ಹೆಸರಿಂದ ಕರಿತೀನಿ ನಾನು, ಅಮ್ಮ ಕುಟ್ಟಿ ಕಂದ ಬಂಗಾರಿ ಕಂದ ಚಿನ್ನಿ ಮೌರ್ಯ ಬಂಗಾರಿ ಮೌರ್ಯ ಚಿನ್ನಿ ನನ್ ಚಿನ್ನಿ ನನ್ ಮಗನೇ ನನ್ ಹೀರೋ ನನ್ ದೊರೆಯೇ ಮಹಾರಾಜನೇ ನಂದರಾಜನೇ ಅಲ ಬಂಗಾರಿ ಅಲ ಓ ಓ
ಇವತ್ ನನ್ನೇ ನೋಡ್ತಾ ಇಲ್ಲ ನೀನು, ಕ್ಯಾಮ್ರಾನೇ ನೋಡ್ತಾ ಇದೀಯ. ಕಂದಮ್ಮ ಕೊಂದಮ್ಮ 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 ಕೊಂದು ಚಿನ್ನಮ್ಮ ಕೊಂದು ಚಿನ್ನಮ್ಮ ನಂದುಂಗಾರಿ ನಂದುಂಗಾರಮ್ಮ. ಹೆಂಗಿದಾನೆ ನನ್ ಮಗ? ನಾನೇ ನನ್ ಮಗ ಅನ್ಬಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಅಲ್ಲ ಕಂದ ಕೇಳು, ಹೆಂಗಿದೀನಿ ನಾನು? ಹೆಂಗಿದ್ದೀನಿ ನಾನು? ಹೆಂಗಿದ್ದೀನಿ ನಾನು? ನಿಮ್ಗೆಲ್ಲರಿಗೂ ನನ್ ಕಂಡ್ರೆ, ನಾನು ನೋಡಿದ್ರೆ ಇಷ್ಟ ಆಯ್ತಾ? ಇಷ್ಟ ಆಯ್ತಾ? ನಾನು ಕೇಳಿದ್ದೀನಿ, ಕೇಳು ಗಂಗರಿ, ನಾನಂದ್ರೆ ಇಷ್ಟ ಆಯ್ತಾ ನಿಮ್ಗೆಲ್ಲರಿಗೂ? ಚೆನ್ನಾಗಿದ್ದೀನ ನಾನು? ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನಾನು ಇನ್ಮೇಲೆ ಸೋಷಿಯಲ್ ಮೀಡಿಯಾಗೆ ಬರ್ತಾ ಇದ್ದೀನಿ, ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿದ್ದೀನಿ, ಹೋಗ್ಬಿಟ್ಟು ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಿ, ಸಪೋರ್ಟ್ ಮಾಡಿ, ನಮ್ಮ ಮಮ್ಮಿ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಂಗಾರಿ ಓನ್ ನೋಡ್ತಾ ಇದ್ದೀರಾ ನೀವು? ಕಂದಮ್ಮ ಕಂದಚಿನ್ನಿ ಕಂದಚಿನ್ನಿ ಓನ್ ಕ್ಯಾಮ್ರಾ ಕಡೆನೆ ನೋಡ್ತಾ ಇರೋದು ನೀವು ಇವತ್ತು? ವಾಕ್ ಮಮ್ಮಿ ಜೊತೆ ಮಾತಾಡ್ತಾ ಇಲ್ಲ ಬಂಗಾರು, ಕ್ಯಾಮ್ರಾನೇ ನೋಡ್ತಾ ಇದ್ದೀರಾ? ಹೊಟ್ಟೆ ದೊಡ್ಡದ್ ಮಾಡ್ಕೊಂತ ಇದ್ದೀರಾ? ಬಿಕ್ಕಳಿಸ್ಬಿಟ್ಟು ಬಿಕ್ಕಳಿಸ್ಬಿಟ್ಟು ಕಂದರು ಇವನ್ ನಗ್ತೀರ ಮಮ್ಮಿ ನೋಡಿ? ಯಾಕೆ ಇಷ್ಟೊತ್ತು ಮಮ್ಮಿ ಹತ್ರ ಮಾತಾಡಿಲ್ಲ ಕಂದ? ಕ್ಯಾಮ್ರಾನೇ ನೋಡ್ಕೊಂಡಿದ್ರ ಅಮ್ಮ? ಇವಾಗ್ಲೇ ಮೊಬೈಲ್ ನೋಡ್ಕೊಂಡಿದ್ದೀರಾ? ವಿಡಿಯೋಸ್ ನೀವು ಮಾಡ್ತೀರಾ? ನೀವು ಪಬ್ಲಿಕ್ ಫಿಗರ್ ಆಗಿ ದೊಡ್ಡ ಸ್ಟಾರ್ ಆಗ್ತೀರಾ? ವಿಡಿಯೋಸ್ ಎಲ್ಲ ಮಾಡ್ತೀರಾ? ಕಂಟೆಂಟ್ ಎಲ್ಲ ಕೊಡ್ತೀರಾ? ಓನಿ ಓನಿ ಕಂದಮ್ಮ. ಓಕಮ್ಮ ಓಕು, ಬಿಕ್ಕಳಿಸಿ ಬಿಕ್ಕಳಿಸಿ ಹೊಟ್ಟೆ ದೊಡ್ಡದ್ ಮಾಡ್ಕೊಂತವ್ರಿ ನಮ್ ಕಂದ. ನಮ್ಮಜ್ಜು ಕಂದ, ನನ್ ಚಿನ್ನಿ ಕಂದ, ನನ್ ರಂಗಾರಿ ಕಂದ, ನನ್ ಬೆಳ್ಳಿ ಕಂದ. ಹಿಂಗೆಲ್ಲ ಮಾತಾಡ್ಬಿಟ್ಟು ಅವ್ನ ಸ್ವಲ್ಪ ಏನೇನೋ ಆರಾಮಾಗಿದ್ರೆ, ಆಟ ಆಡ್ಕೊಂಡಿದ್ರೆ, ನಾನು ಹೋಗಿ ಹೆಂಗಿದ್ರು ಬ್ರಷ್ ಮಾಡಿರ್ತೀನಿ ಬೆಳಗ್ಗೆನೆ ಹೋಗಿ. ಅಂದ್ರೆ ನಾನು ಸ್ನಾನ ಮಾಡಕ್ ಹೋಗೋದಿಲ್ಲ, ಅವನ್ ನಮ್ಮಅಮ್ಮ ಬಂದಿದ್ದಾದ್ಮೇಲೆ ಅವನ್ ಸ್ನಾನ ಆಗಿದ್ದಾದ್ಮೇಲೆ ಸ್ನಾನ ಮಾಡ್ತೀನಿ. ಯೂಶಲಿ 2 ದಿನದಿಂದ ಮಾಡೋಣ ಅಂತ ಹೇಳ್ಬಿಟ್ಟು, ಇವನ್ ಸ್ವಲ್ಪ ಕಣ್ಜೋಲ್ದಾಗ ಮಲಗ್ದಾಗ ಅಂತ ಹೇಳ್ಬಿಟ್ಟು ಸ್ನಾನ ಮಾಡಕ್ ಹೋಗಿದ್ದೆ. ನೆನ್ನೆ ಹೋದೆ, ಹೋಗಿದ ತಕ್ಷಣ ಕಿಟ್ಟಾರ ಅಂತ ಜೋರಾಗಿ ಕಿರ್ಚ್ಕೊಂಡ್ಬಿಟ್ಟ. ಸೋಪ್ ಇನ್ನೇನೆ ಹಾಕಿದೀನಿ, ನೀರ್ ಹಾಕೊಂಡು ಹಂಗೆ ಓಡು ಬಂದೆ. ಸೊ ಅದಕ್ಕೆ ಡಿಸೈಡ್ ಮಾಡಿದೀನಿ ಇನ್ ಸ್ನಾನ ಮಾಡೋದಿಲ್ಲ. ಸಾಯಂಕಾಲದ ಜೊತೆ ಇವನಿಗೆ ಸ್ನಾನ ಆಗಿದಾದ್ಮೇಲೆ ನಮ್ಮಅಮ್ಮ ಹೆಂಗಿದ್ರು ಇರ್ತಾರೆ, ಅವ್ರು ನೋಡ್ಕೋತಾರೆ, ಆ ಟೈಮ್ ಅಲ್ಲಿ ಹೋಗ್ಬಿಟ್ಟು ನಾನು ಸ್ನಾನ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಸೊ ಹಂಗಾಗಿ ಏನೋ ಸ್ನಾನ ಮಾಡಕ್ ಹೋಗಲ್ಲ, ಬ್ರಷ್ ಹೆಂಗಿದ್ರು ಮಾಡಿರ್ತೀನಲ್ಲ. ಸೊ ಹಂಗಾಗಿ ಬ್ರೇಕ್ಫಾಸ್ಟ್ ನ ಮಾಡ್ಕೋತೀನಿ. ಸೊ ಇವಾಗ ಇವನ್ನ ಆರಾಮಾಗೆ ಇದ್ರೆ ನೋಡೋಣ, ನಿಮ್ ಮುಂದೆ ಕ್ಯಾಮ್ರಾ ಇಡ್ತೀನಲ್ವಾ, ಆರಾಮಾಗೆ ಇದ್ರೆ ನಾನು ಬ್ರೇಕ್ಫಾಸ್ಟ್ ಏನ್ ಮಾಡಿದಾರೆ ನೋಡ್ಕೊಂಡು ಅದನ್ನ ತಗೊಂಡ್ಬರ್ತೀನಿ. ಬ್ರೇಕ್ಫಾಸ್ಟ್ ಮಾಡುವಾಗ ಯೂಶಲಿ ನಡುವೆ ಎಲ್ಲ ಸ್ಪೂನ್ ಯೂಸ್ ಮಾಡ್ತಾ ಇರ್ತೀನಿ, ಬಿಕಾಸ್ ಯಾವ ಟೈಮಲ್ಲಿ ಯಾವಾಗ ಅಳ್ತಾನೆ ಇವನು ಅಂತ ಗೊತ್ತಾಗಲ್ಲ. ಹಂಗಾಗಿ ಇವೊಂದು ರೊಟೀನ್ ಹೆಂಗಾಗೋಗಿದೆ ಅಂತ ಹೇಳಿದ್ರೆ, ನೈಟ್ ಮಲ್ಕೊಂಡಿದಾದ್ಮೇಲೆ ಮಧ್ಯರಾತ್ರಿ ಒಂದು 3-4 ಸತಿ ಹೇಳ್ತಾನೆ. ಅದಾಗಿದ್ದಾದ್ಮೇಲೆ ಬೆಳಗ್ಗೆ ಎದ್ರೆ ಅವನಿನ್ ಮಲ್ಗಲ್ಲ, ಮಧ್ಯಾಹ್ನ ಯಾವಾಗ್ಲೂ ಒಂದು 10-20 ಮಿನಿಟ್ಸ್ ಪವರ್ ನ್ಯಾಪ್ ತಗೋತಾನೆ. ನೋಡೋಣ ಇವತ್ತು ಹೇಗಾಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನ ಶೂಟ್ ಮಾಡಿ ಕೂಡ ನಿಮ್ಗೆ ಹಾಕ್ತೀನಿ. ಸೊ ಪವರ್ ನ್ಯಾಪ್ ತಗೊಂಡಿದ್ದ ಟೈಮಲ್ಲಿ ನಾನು ಸ್ನಾನಕ್ಕೆ ಅಂತ ಹೋಗ್ತಿದ್ದೆ. ನಮ್ಮಅಮ್ಮನು ಹೇಳಿದ್ರು ಇನ್ನು ಹೋಗ್ಬೇಡ, ನಾನ್ ಬಂದಿದ್ದಾದ್ಮೇಲೆ ಹೋಗು ಅಂತ. ಸೊ ಹಂಗಾಗಿ ಇವತ್ತು ಶಾಲೆಗೆ ಹೋಗಲ್ಲ ಮಮ್ಮಿ, ನಿಮ್ಮನ್ನ ಒಬ್ಬರನ್ನೇ ಬಿಟ್ಟು ಹೋಗಲ್ಲ ಮಮ್ಮಿ. ಸೊ ಏನ್ ಹೇಳ್ತಿದ್ದೆ, ಹಾ ಬ್ರೇಕ್ಫಾಸ್ಟ್ ಏನ್ ಮಾಡಿದ್ದಾರೆ ಅಂತ ನೋಡ್ತೀನಿ. ಸೊ ಇವನ್ ಬೆಳಗ್ಗೆ ಎದ್ಬಿಟ್ರೆ ಮತ್ತೆ ಸಾಯಂಕಾಲ ಒಂದ್ಸತಿ ಮಲಗ್ತಾನೆ, ಆಚೆ ಕಡೆ ಕರ್ಕೊಂಡು ಹೋಗ್ತೀವಿ 4:30 ಮೇಲೆ ಸ್ವಲ್ಪ ಗಾಳಿ ಬರುತ್ತೆ ಅಂತ ಹೇಳ್ಬಿಟ್ಟು ಹಕ್ಕಿಗಳಾರೋ ಟೈಮ್ಗಿಂತ ಮುಂಚೆ. ಸೊ ಅವಾಗ ಅಲ್ಲಿ ಗಾಳಿ ತಂಪಾಗಿ ಬರುತ್ತಲ್ವ, ಅವಾಗ ಒಂದ್ ಸ್ವಲ್ಪ ಹೊತ್ತು ಫೀಡ್ ಆಗಿದ್ದಾದ್ಮೇಲೆ ಮಲ್ಕೋತಾನೆ. ಅಷ್ಟೇ, ಅದು ಬಿಟ್ರೆ ಮತ್ತೆ ನೈಟ್ಗೆ ಮಲ್ಕೊಳ್ಳೋದು, ಮಾರ್ನಿಂಗ್ ಸ್ಲೀಪ್ ಕಡಿಮೆನೆ ಮಾಡಲ್ಲ, ಯಾವಾಗ್ಲೋ ಒಂದ್ 2 ಸತಿ ಪವರ್ ನ್ಯಾಪ್ ತಗೋತಾನೆ ಅಷ್ಟೇ. ಸೊ ಹಂಗಾಗಿ ನಾನು ಇವನ್ ಜೊತೆನೆ ಇರ್ಬೇಕಾಗತ್ತೆ, ಇವನ್ಗೆ ಟೈಮ್ ಕೊಡ್ಬೇಕಾಗತ್ತೆ, ಬೇರೆ ಏನು ರೆಡಿ ಆಗೋದಕ್ಕಾಗ್ಲಿ ಅಥವಾ
ಸ್ನಾನ ಮಾಡೋದಕ್ಕಾಗಲಿ ಏನಕ್ಕೂ ಟೈಮ್ ಇರಲ್ಲ. ಸೊ ಹಂಗಾಗಿ ಮದರ್ ಆದ್ಮೇಲೆ ಉಚ್ಚು ಉಚ್ಚಿ ಹಂಗೆ ಇರ್ಬೇಕಾಗತ್ತೆ. ಸೊ ಅದಕ್ಕೆ ಕುಂ ಮಾಡಿಕೊಂಡು ಇಲ್ಲ, ನಾನು ನಿನ್ನೆನೂ ಮಾಡ್ಕೊಂಡಿಲ್ಲ, ನಿಮ್ಮ ಹತ್ರ ಏನು ಮುಚ್ಚಿಡೋದ್ ನೆನೇನು ಮಾಡ್ಕೊಂಡಿಲ್ಲ. ಇವಾಗಲೂ ಅಷ್ಟೇ, ಎದ್ದ ತಕ್ಷಣ ಅವನು ಫೀಡ್ ಮಾಡ್ಬೇಕಾಗಿತ್ತು ಎಲ್ಲ. ಮತ್ತೆ ಇವಾಗ ಮಗು ಬಿಕ್ಕಳಿಸ್ತಿದೆ ಅಂತ ಹೇಳಿದ್ರೆ ಹೊಟ್ಟೆ ದೊಡ್ಡದಾಗ್ತಾ ಇರತ್ತಲ್ವಾ. ಸೊ ಹಂಗಾಗಿ ಜಾಸ್ತಿ ಬಿಕ್ಕಳಿಸ್ತಾ ಇದ್ದಾನೆ. ಸ್ವಲ್ಪ ಹೊತ್ತು ಬಿಕ್ಕಳಿಸಿ ಬಿಟ್ಬಿಟ್ರೆ ನಾನು ಫೀಡ್ ಮಾಡಕ್ ಹೋಗಲ್ಲ, ಬಟ್ ಜಾಸ್ತಿ ಬಿಕ್ಕಳಿಸ್ತಾ ಇದ್ದಾನೆ ಅಂತ ಹೇಳಿದ್ರೆ ಫೀಡ್ ಮಾಡ್ಬೇಕಾಗತ್ತೆ. ಸೊ ಹಶ್ವಿ ಇರುತ್ತೆ ಅಂತ ಅರ್ಥ. ಸೊ ಇವಾಗ ಬಿಕ್ಕಳಿಸ್ತಾ ಇದ್ದಾನೆ, ನಾನು ಅವನಿಗೆ ಫೀಡ್ ಮಾಡಿ ಬ್ರೇಕ್ಫಾಸ್ಟ್ ಏನ್ ಮಾಡಿದ್ದಾರೆ ಅದನ್ನ ಹಾಕೊಂಡ್ ಬರ್ತೀನಿ. ಸೊ ನೆಕ್ಸ್ಟ್ ಇವನ್ಗೆ ಸ್ವಲ್ಪ ಆಕ್ಟಿವಿಟೀಸ್ ಮಾಡಿಸ್ತೀನಿ. ಆ ಆಕ್ಟಿವಿಟೀಸ್ ಏನು ಅನ್ನೋದನ್ನ ನಾನು ನಿಮ್ಗೆ ತೋರಿಸ್ತೀನಿ. ಸೊ ಇದು 3 ಮಂತ್ ಮೈಲ್ ಸ್ಟೋನ್ ಅಂತಲೇ ಹೇಳ್ಬೋದು. ಅಂದರೆ ಅವ್ರು ಆಲ್ರೆಡಿ ಅಪ್ಪ ಯಾರು, ಅಮ್ಮ ಯಾರು, ಮನೆಯವ್ರು ಯಾರು ಎಲ್ಲ ಗುರುತಿಡಿತಾ ಇರ್ತಾರೆ. ಆ್ಯಂಡ್ ವಿಷನ್ ಪ್ರಾಪರ್ ಆಗಿ ಡೆವಲಪ್ ಆಗಿರುತ್ತೆ, ವಿಷನ್ ಡೆವಲಪ್ಮೆಂಟ್ ಆಗಿರುತ್ತೆ. ಸೊ ಕಾನ್ಸಂಟ್ರೇಟ್ ಮಾಡಿ ಅವ್ರು ನೀವೆಲ್ಲಿ ಹೋಗ್ತೀರಾ ಬರ್ತೀರಾ ಅನ್ನೋದನ್ನೆಲ್ಲ ನೋಡ್ತಾ ಇರ್ತಾರೆ. ನೋಡಿ, ನಾನು 1 ನಿಮಿಷ ಆ ಕಡೆ ಈ ಕಡೆ ಹೋದ್ರೆ ಹೆಂಗ್ ಆಡ್ತಾ ಇದ್ದಾನೆ ನೋಡ್ತಾ ಇರಿ ಹಂಗೆ. ಹೊಟ್ಟೆ ಹಸಿತಾ ಇದೆಯಾ ನಿಮ್ಗೆ? ಎಚ್ಚೊಂಬೇಕಾ ಇಲ್ಲೊಕೊಂದ ನೋ ಬಂಗಾರು ನೋ ಬಂಗಾರು. ಲೊಲ್ಲ ಕುಡಿತೀರ ಇವಾಗ? ಲೊಲ್ಲ ಕುಡ್ಕೊಂಡು ಮತ್ತೆ ಸಿಗ್ತೀವಿ, ಬಾಯ್. ಸೊ ಅವನ್ಗೆ ಫೀಡ್ ಮಾಡ್ಬೇಕು, ಫೀಡ್ ಮಾಡಿದಾದ್ಮೇಲೆ ಮತ್ತೆ ಸಿಗೋಣ. ಸೊ ಹಾಲು ಕುಡಿಸಿದಾಯ್ತು, ಸ್ವಲ್ಪ ಹೊತ್ತಿಗೆನೆ ಅವನು ಪವರ್ ನ್ಯಾಪ್ ತಗೊಂಡಿದ್ದಾನೆ ನೋಡಿ. ನನ್ನ ಮಾತು ಕೇಳ್ತಿದ್ದಾನ, ಎಚ್ಚರ ಆಗೋಯ್ತು. ಏನಿಲ್ಲ ಏನಿಲ್ಲ, ಪಚ್ಚ ಇಲ್ಲೇ ಇದ್ದೀನಿ ಪಚ್ಚ. ಅಮ್ಮ ಇಲ್ಲೇ ಇದ್ರಲ್ಲಿ ಪಚ್ಚ. ಏನಿಲ್ಲ ಏನಿಲ್ಲ, ಏನು ಏನಕ್ಕೆ ಬೆಚ್ಚಿ ಬೀಳೋದು ಹಂಗೆ? ಇಲ್ಲ ಇಲ್ಲ ಮಮ್ಮಿ. ಪಚ್ಚಿ ನೋ ನೋ ನೋ, ಸೊ ಅವನ್ನ ಮಲಗಿಸ್ಬಿಟ್ಟು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಮತ್ತೆ ಸಿಗ್ತೀನಿ.
ಸೊ ಅವ್ನು ಮಲ್ಕೊಂಡ ಅಂತ ಹೇಳ್ಬಿಟ್ಟು ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಹೋದೆ ನೋಡಿ ಮುಂದೆ ಮಾಡಿದ್ದಾರೆ ಅದನ್ನ ಸ್ಪೂನಲ್ಲೇ ಬೆರೆಸ್ಕೊತೀನಿ ಬಿಕಾಸ್ ಯಾವ ಟೈಮಲ್ಲಿ ಅವನು ಹೇಳ್ತಾನೆ ಅಂತ ಗೊತ್ತಾಗಲ್ಲ ಸೊ ಹಾಗಾಗಿ ಪ್ರತಿ ಸತಿ ಬ್ರೇಕ್ಫಾಸ್ಟ್ ಊಟ ಏನೇ ಮಾಡಬೇಕಾಗಲಿ ಸ್ಪೂನಲ್ಲೇ ಮಾಡ್ತೀನಿ ಸಡನ್ನಾಗಿ ಎದ್ಬಿಟ್ಟಾಗ ಎತ್ಕೋಬೇಕಾಗತ್ತೆ ಕಿಟಾರ್ ಅಂತ ಹತ್ಕೋಬಿಡ್ತಾನೆ ಸೊ ಮಗು ಇನ್ನ ಎತ್ತಿಲ್ಲ ಮಲ್ಕೊಂಡಿದ್ದಾನೆ ಸೊ ಹಾಗಾಗಿ ಸ್ನಾನಕ್ಕೆ ಸ್ವಿಚ್ ಹಾಕಿದ್ದೀನಿ ಹೋಗಿ ಸ್ನಾನ ಮಾಡ್ಕೊಂಡು ಬಂದ್ಬಿಡ್ತೀನಿ ಅಯ್ಯೋ ಏನೋ ಡಮ್ಮ ಅಂತೂ ಎದ್ಬಿಡ್ತಾನೇನೋ ಗೊತ್ತಿಲ್ಲ ಬಾ ಅಂದರೆ ಬಾಗಿಲು ತಗೊಂಡೆ ಈ ಕಡೆ 2 ಡೋರ್ಸ್ ಇರುತ್ತೆ ಇಲ್ಲಿ ಒಂದು ಡೋರು ಒಳಗಡೆ ಒಂದು ಡೋರು ಈ ಡೋರ್ನ ತಗೊಂಡೆ ಸ್ನಾನಕ್ಕೆ ಹೋಗ್ತೀನಿ ನೋಡೋಣ ಎದ್ರೆ ಗೊತ್ತಾಗುತ್ತೆ ಬೇಗ ಬೇಗ ಮಾಡ್ಕೊಂಡು ಬಂದ್ಬಿಡ್ತೀನಿ ಸೊ ಆಲ್ರೆಡಿ ಆಯಿಲ್ ಎಲ್ಲ ಅಪ್ಲೈ ಮಾಡಿಕೊಂಡು ಸ್ವಲ್ಪ ಫ್ರೆಶಪ್ ಆಗಿ ಫೇಸ್ ಎಲ್ಲ ನೀಟಾಗಿ ವಾಶ್ ಮಾಡಿಕೊಂಡು ಸ್ಟಿಕ್ಕರ್ ಗಿಕ್ಕರ್ ಎಲ್ಲ ಇಟ್ಕೊಂಡು ರೆಡಿ ಅದೇ ಎದ್ಬಿಡ್ತಾನೇನೋ ಅಂತ ಅಷ್ಟೊತ್ತಿಗೆ ಏನೇನು ಕೆಲಸ ಇದೆ ಅದನ್ನು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಂದೇನೇನಿದೆ ಅದನ್ನ ಮಾಡಿಕೊಂಡೆ ಬಟ್ ಇನ್ನೂ ಎದ್ದಿಲ್ಲ ಅವನು ಮಲ್ಕೊಂಡಿದ್ದಾನೆ ಮೇ ಬಿ ಡೈಲಿ 8:30 9:30 ಹಂಗೆ ಎದ್ದೇಳ್ತಿದ್ದ ಮಾರ್ನಿಂಗು ಇವತ್ತು 8:30 ಹಂಗೆ ಎದ್ದವನು ಮಲಗಿಲ್ಲ ಸೊ ಹಾಗಾಗಿ 1 ಅವರ್ ನ್ಯಾಪ್ ತೊಗೋತಾನೆ ಅಂತ ಅಂದ್ಕೊಂಡಿದ್ದೀನಿ ಸೊ ಅದಕ್ಕೆ ಸ್ನಾನ ಮಾಡ್ಕೊಂಡು ಬೇಗ ಬಂದ್ಬಿಡ್ತೀನಿ ನಮ್ಮದ್ದು ಬಂಗಾರಿ ಮಮ್ಮಿ ಸ್ನಾನ ಮಾಡ್ಕೊಂಬರಷ್ಟೊತ್ತು ಕರೆಕ್ಟಾಗಿ ಆ ಕಡೆ ಈ ಕಡೆ ನೋಡ್ತಾ ಇತ್ತು ಕಂದರಿ ಕಂದ ಚಿನ್ನಿ ಅವನು ಒಂದು ಸೈಡ್ ಪೂರ ಟರ್ನ್ ಆಗಿ ಮಲಗ್ತಾನೆ ಟರ್ನ್ ಆಗಬೇಕು ಅದು ಮೈಲ್ ಸ್ಟೋನ್ ಕಂಪ್ಲೀಟ್ ಆಯಿತು ನನ್ನ ಮಗಂದು ಕಂದ ಚಿನ್ನಿ ಕಂದ ಚಿನ್ನಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲಿ ಮಮ್ಮಿನ 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 ಇಲ್ಲಿ ನೋಡಿ ಮೈ ಮುರಿತಾ ಇದ್ದಾರೆ ಅವ್ರಿನ್ನ ಸೊ ಇವಾಗ ಅವ್ರಿಗೆ ನೇಲ್ ಕಟ್ ಮಾಡೋ ಟೈಮು ಹಾಲು ಕುಡಿಸಿದಾಯಿತು ಸ್ವಲ್ಪ ಸೊ ನೇಲ್ ಕಟ್ ಮಾಡ್ತೀನಿ ಸೊ ಹೇಗೆ ಕಟ್ ಮಾಡ್ತೀನಿ ಏನು ಯೂಸ್ ಮಾಡ್ತೀನಿ ಅಂತ ನೋಡೋರಂತೆ ಬನ್ನಿ ಇದು ಪೂರ ನನ್ನ ಮಗಂದು ಕಿಟ್ಟು ನನ್ನ ಮಗಂದೇ ಕಿಟ್ಟು ಅಲ್ಲ ಕಂದ ಮೆಡಿಸಿನ್ಸ್ ಪೌಡರ್ಸ್ ಎಲ್ಲ ಇದರಲ್ಲಿರುತ್ತೆ ನಗ್ತಾ ಇದ್ದೀರ ನಗ್ತಾ ಇದ್ದೀರ ಕಂಗಾರು ಕಂದ ಮುದ್ದು ಬಂಗಾರು ಸೊ ಇದು ಲವ್ಲಾಕ್ ಅವ್ರದ್ದು ಬೇಬಿ ನೇಲ್ ಕಿಟ್ಟು ಸೊ ನಾನು ಕ್ಲಿಪ್ಪರ್ ಯೂಸ್ ಮಾಡಲ್ಲ ಸಿಸರ್ ಯೂಸ್ ಮಾಡ್ತೀನಿ ಸಿಸರಲ್ಲಿ ಆರಾಮ್ಸೆ ಕಟ್ ಮಾಡ್ಬೋದು ಕ್ಲಿಪ್ಪರಲ್ಲಿ ಕಷ್ಟ ಆಗತ್ತೆ ಅಂದರೆ ಮಕ್ಕಳಿಗೆ ಈ ವಯಸ್ಸಿನ ಮಕ್ಕಳಿಗೆ ಬೇಕಾಗಿಲ್ಲ ಸೊ ಈ ನೇಲ್ ಕಿಟ್ನ ನೀವು ನಾನು ಅಮೆಝಾನಿಂದ ಪರ್ಚೇಸ್ ಮಾಡ್ಕೊಂಡಿದ್ದು ನಿಮಗೆ ಡಿಫ್ರೆಂಟ್ ಬ್ರ್ಯಾಂಡ್ಸ್ದು ಸಿಗುತ್ತೆ ಇದು ಯಾವುದು ಕೊಲಾಬ್ರೇಷನ್ ಅಲ್ಲ ಸೊ ಲವ್ಲಾಕ್ ಅವ್ರದ್ದು ನಾನು ತಗೊಂಡೆ ಫಸ್ಟ್ ಕ್ಲಿಪ್ಪರಲ್ಲಿ ಟ್ರೈ ಮಾಡಿ ನೋಡಿದೆ ಸ್ವಲ್ಪ ಡಿಫಿಕಲ್ಟ್ ಅನಿಸ್ತು ಅಕಸ್ಮಾತ್ ನೀವು ಕ್ಲಿಪ್ಪರಲ್ಲೇ ಕಟ್ ಮಾಡೋಂಗಿದ್ರು ಸ್ವಲ್ಪ ಎಡ್ಜಲ್ಲಿ ಕಟ್ ಮಾಡಿಕೊಂಡು ಆಮೇಲೆ ಈ ಥರ ನೇಲ್ ಎಡ್ಜಲ್ಲಿ ಈ ಥರ ಕಟ್ ಮಾಡಿಕೊಂಡು ಫುಲ್ ಈ ಥರ ಸುಲಿಬೇಕಾಗತ್ತೆ ನೇಲ್ನ ಫುಲ್ಲು ಕಟ್ ಮಾಡೋಂಗಿಲ್ಲ ಬೇಬಿಗೆ ಪೇನ್ ಆಗುತ್ತೆ ಸೊ ಇವಾಗ ಸೀಸರಲ್ಲಿ ಕಟ್ ಮಾಡೋಣ ಅದಕ್ಕೂ ಮುಂಚೆ ಇದನ್ನು ಕ್ಲೋಸ್ ಮಾಡ್ತೀನಿ ಒಂದು ಟಪ ಟಪ ಹೊಡ್ಕೊಂಡ್ರೆ ಮತ್ತೆ ಇದು ಪೇನ್ ಆಗುತ್ತೆ ಇರುಕಂದ ಇರೇನು ನಮ್ಮ ನಂಚಿನಿ ಮುದ್ದಮ್ಮ ಸೊ ಇದೇನಿದೆ ಇದು ನೇಲ್ ಕ್ಲೀನ್ ಮಾಡಕ್ಕೆ ಕೊಳೆ ಏನಿರುತ್ತೆ ನೇಲಲ್ಲಿ ಅದನ್ನ ಕ್ಲೀನ್ ಮಾಡಕ್ಕೆ ಓಹೋ ಓಹೋಹೋ ಸೊ ಈ ಎರಡು ಗ್ಯಾಪ್ ಇರುತ್ತಲ್ವಾ ಏನ್ ಪೇನ್ ಆಗಲ್ಲ ಈ ಎರಡು ಗ್ಯಾಪ್ ಏನಿರುತ್ತೆ ಅದರಲ್ಲಿ ಅದನ್ನ ಹಿಂಗ್ ಹಾಕ್ಬಿಟ್ಟು ನೇಲ್ ಒಳಗಡೆ ಡ್ರ ಬಂಗಾರಿ ನೋಡಿ ಈ ತರ ತೆಗೆದ್ರೆ ಕೊಳೆ ಬರುತ್ತೆ ಈ ತರ ನೇಲ್ ಒಳಗೆ ಹಾಕ್ಬಿಟ್ಟು ಈ ತರ ತೆಗಿಬೇಕು ನೋಡಿ ಇಲ್ಲಿ ಕೊಳೆ ಕಾಣಿಸ್ತಾ ಇದೆಯೋ ಇಲ್ಲಿ ಗೊತ್ತಿಲ್ಲ ನಮಗೆ ಸೊ ಕೊಳೆ ಬಂದಿದೆ ಸೊ ಅಕಸ್ಮಾತ್ ಟ್ರೈ ಮಾಡಿ ಒಂದೊಂದ್ಸತಿ ಫಸ್ಟ್ ಕ್ಲೀನ್ ಮಾಡ್ಕೊಂಡು ಮಾಡಿ ಇಲ್ಲಾಂದ್ರೆ ಏನ್ ಜಾಸ್ತಿ ಕೊಳೆ ಇಲ್ಲ ಇವನ್ ಕೈಯಲ್ಲಿ ಏನ್ ಜಾಸ್ತಿ ಇಲ್ಲ ಸೊ ಹಂಗಾಗಿ ನಾನು ಡೈರೆಕ್ಟ್ ಸೀಸರಲ್ಲಿ ಕಟ್ ಮಾಡ್ತಿದ್ದೀನಿ ಸ್ವಲ್ಪ ಕಷ್ಟನೇ ಇವನ್ಗೊಬ್ಬರೇ ಹ್ಯಾಂಡಲ್ ಮಾಡಕ್ಕೆ ಕೈಕಾಲು ಅಲ್ಲಾಡಿಸ್ತಾ ಇರ್ತಾನೆ ಕಂದ ಅಲ್ಲಾಡಿಸ್ಬಾರ್ದು ಇದರಲ್ಲೂ ಅಷ್ಟೇ ಸೀಸರಲ್ಲೂ ಅಷ್ಟೇ ನಾನು ಫುಲ್ ಕಟ್ ಮಾಡ್ಕೊಳ್ಳಲ್ಲ
ನೋಡಿ ಮತ್ತೆ ಲಾಸ್ಟಲ್ಲಿ ತೋರಿಸ್ತೀನಿ ನಾನು. ಸೊ ಈ ತರ ಎಡ್ಜಲ್ಲೇ ಕಟ್ ಮಾಡಿಕೊಂಡು ಆಮೇಲೆ ಕೈಯಲ್ಲೇ ಬಿಡಿಸ್ತೀನಿ. ಸೊ ಅದು ಅವ್ರಿಗೆ ಅವಾಗ ಪೇನ್ ಅನ್ಸಲ್ಲ. ಇದು ಆಕ್ಚುಲಿ ಥರ್ಸ್ಡೇ ಮಾಡ್ತಾ ಇರೋ ವಿಡಿಯೋ, ನಿನ್ನೆ ಮಾಡಬೇಕು ಅಂದ್ಕೊಂಡೆ, ಸಾಯಂಕಾಲನೇ ಆಗೋಯ್ತು, ಲೈಟ್ ಹಾಕಿದ್ಮೇಲೆ ಕಟ್ ಮಾಡಬಾರ್ದು ಅಂತ ಸುಮ್ಮನೆ ಆದೆ. ಮೊನ್ನೆ ಎಲ್ಲ ಟ್ಯೂಸ್ಡೇ ಆಗಿತ್ತು, ಕಟ್ ಮಾಡೋಂಗಿರ್ಲಿಲ್ಲ. ಕಂದಜಿ ನೀವು ಮಂಡೆ ಅಷ್ಟೊಂದು ಸ್ವಲ್ಪ ಬೆಳೆದಿರ್ಲಿಲ್ಲ, ಸ್ವಲ್ಪ ಉದ್ದ ಬೆಳೆದಿರ್ಬೇಕು. ಸ್ವಲ್ಪ ಉದ್ದ ಬೆಳೆದಿಲ್ಲ ಅಂತ ಹೇಳಿದ್ರೆ ಇವ್ರಿಗೆ ಕಟ್ ಮಾಡಕ್ಕೆ ಕಷ್ಟ ಆಗುತ್ತೆ, ಅಂದರೆ ಪೇನ್ ಆಗುತ್ತೇನೋ ಅಂತ ಹೇಳ್ಬಿಟ್ಟು ಹಂಗೆ ಬಿಟ್ಬಿಡ್ತೀನಿ ನಾನು. ಸ್ವಲ್ಪ ಉದ್ದ ಬಂದಾಗ ಮಾತ್ರ ಕಟ್ ಮಾಡ್ತೀನಿ. ಸೊ ಒಂದು ವಾರಕ್ಕೂ ಬೆಳ್ಕೊಂಬಿಡುತ್ತೆ ಅವನಿಗೆ. ಸೊ ನೀಟಾಗಿ ಸಿಜರ್ಲಿ ಹಿಂಗೆ ಅಂದ್ಕೊಂಡ್ರೆ ಸಾಕು, ಹಿಂಗೆ ಕೊನೆ ಹಿಂಗೆ ಕಟ್ ಮಾಡಿಕೊಂಡ್ರೆ ನೀಟಾಗಿ ಬಂದ್ಬಿಡುತ್ತೆ ನೋಡಿ. ವಿತಿನ್ ನೀವು ಒಂದು 5 ಮಿನಿಟ್ಸಲ್ಲಿ ಕಟ್ ಮಾಡಿಬಿಡ್ಬೋದು. ಆಗೋಯ್ತು ಈ ಕೈ, ಆಗೋಯ್ತು 5 ಮಿನಿಟ್ಸು ಬೇಡ, ಒಂದು 1.5 ಮಿನಿಟ್ ಆಯ್ತು ಅನ್ಸುತ್ತೆ ಅಷ್ಟೇ ನಾನು ಒಂದು ಕೈ ಮಾಡಿ. ಒಂದ್ ಸೆಕೆಂಡ್ ಇರುಕಂದ ಜಾಣ ಮಗನು, ನೀವ್ ಹಿಂಗೆ ಇರ್ಬೇಕು, ಹಿಂಗೆ ಹೆಲ್ಪ್ ಮಾಡ್ಬೇಕು ಮಮ್ಮಿಗೆ ಇವಾಗ. ಉಯ್ಯೂ ಅಲ್ಲೆಲ್ಲ ಉಗುರಿದೆ ಕಂದ, ಕೈ ಇಡಬಾರ್ದು, ಕೈ ಇಡಬಾರ್ದು, ಕೈ ಇಡಬಾರ್ದು ಕಂದಮ್ಮ. ನಂಜಿನಿ ಕಂದಮ್ಮ, ನನ್ ಬಂಗಾರಿ ಮುದ್ದಮ್ಮ, ನೋಡ್ತಾ ಇದ್ದೀರಾ ಕ್ಯಾಮ್ರಾ ನೋಡ್ತಾ ಇದ್ದೀರಾ ಕಂದರು, ಕಂದರು ಅಮ್ಮಕುಟ್ಟಿ ಚಿನ್ನಿ ಬಂಗಾರಿಯೇ, ಕ್ಯಾಮ್ರಾ ನೋಡ್ತಾ ಇದ್ದೀರಾ. ನನ್ನ ಮಗನ ಎಲ್ಲ ನನ್ನ ಗರ್ಲ್ ಬೇಬಿ ಥರನೇ ಮಾತಾಡ್ಸೋದು, ಆಲ್ಮೋಸ್ಟ್ ಗರ್ಲ್ ಬೇಬಿ ಆಗಿ ಹುಡ್ತೀಯ ನೀನು ಅನ್ಕೊಂಡಿದ್ದಲ್ಲ ಕಂದ, ನಾನು ಅದಕ್ಕೆ ನಿಮ್ಮನ್ನ ಅಮ್ಮಕುಟ್ಟಿ ಚಿನ್ನಿ ಬಂಗಾರಿ ಅಂತ ಮಾತಾಡ್ಸೋದು ಮಮ್ಮಿ. ಹೌದಲ್ಲ, ಹೌದಲ್ಲ ಕಂದಮ್ಮ. ಸೊ ಈ ವ್ಲಾಗ್ ಒಂದು ಪಾರ್ಟಲ್ಲಿ ಬರಲ್ಲ ಅನ್ಸುತ್ತೆ, ತುಂಬ ಲೆಂದಿ ಆಗೋಗುತ್ತೆ. ಸೊ 2 ಪಾರ್ಟ್ಸ್ ಹಾಕಿ ಹಾಕ್ತೀನಿ ಒಂದೇ ದಿನದ್ದು. ಪಾರ್ಟ್ 1 ಪಾರ್ಟ್ 2 ಬೇಬಿ ರುಟೀನ್, ಪಾರ್ಟ್ 1 ಪಾರ್ಟ್ 2 ಬೇಬಿ ರುಟೀನ್. ಇರಿ ಕಂದ, ಕಂದ ಚೀನಮ್ಮ, ನನ್ನ ಮುದ್ದು ಬಂಗಾರಿ. ಆಗೋಯ್ತು, ಕೊನೆ ಫಿಂಗರು, ಕೊನೆ ಫಿಂಗರು, ಕೊನೆ ಫಿಂಗರು. ಓ ಓ ಓ ಕಂದ, ಆಗೋಯ್ತು ನಮ್ ಬೇಬಿದು ನೇಲ್ ಕಟ್ ಆಗೋಯ್ತು. ಸೊ ಇಷ್ಟು ಈಸಿ ಪ್ರೊಸೀಜರ್. ಮಕ್ಕಳದು ನೇಲ್ ಕಟ್ ಮಾಡ್ಬೇಕಾದ್ರೆ ನೇಲ್ ಕಟ್ದು ಏನು ಸೆಟ್ ಇರುತ್ತೆ ಅದನ್ನ ತಗೊಂಬಿಡಿ, ಸೊ ಅವಾಗ ಈಸಿ ಆಗುತ್ತೆ. ಸೊ ಆ್ಯಂಡ್ ಈ ನೇಲ್ ಕಟ್ ಮಾಡಿರೋದನ್ನ ಶಿಂಕಲ್ಲಿ ಹಾಕ್ಬಿಟ್ಟು ಇದು ಮಾಡಿಬಿಡಿ, ಇಲ್ಲ ಚರಂಡಿ ಎಲ್ಲೋ ಇದ್ರಲ್ಲನೋ ಹಾಕಿ. ಆ ನೇಲ್ಸ್ ಅಕಸ್ಮಾತ್ ಎಲ್ಲನೋ ಉದುರೋಗಿದ್ರೆ ಅದನ್ನ ತುಳಿದ್ರೆ ಯಾರನೋ ಹೊಟ್ಟೆ ನೋವು ಬರುತ್ತೆ ಅಂತ ಹೇಳ್ತಾರೆ. ಸೊ ಹಂಗಾಗಿ ನೋಡಿ ಅವ್ನಿಗೆ ಎಷ್ಟು ಖುಷಿ, ನೀನು ಇವಾಗ ನತ್ತನೋ ಇಲ್ಲೋ ಕಂದಮ್ಮ. ಓನೇನಮ್ಮ ನೇಲ್ ಕಟ್ ಮಾಡಿದ ಖುಷಿನ ಬಂಗಾರಿ, ಖುಷಿನಾ ನೇಲ್ ಕಟ್ ಮಾಡಿದ ಖುಷಿನಾ ಕಂದಗೆ. ಅಬ್ಬೋ ಸುಸು ಮಾಡಿದೀರಾ, ಸುಸು ಮಾಡಿದೀರ ಕಂದರು, ಸುಸು ಮಾಡಿಬಿಟ್ರ. ಆರೆ ಚೀ 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 ಚೀ, ಅಪ್ಪ ಮಮ್ಮಿ ಇವಾಗ ಸ್ನಾನ ಮಾಡ್ಕೊಂಡ್ಬಂದು ನಿಮ್ಗೆ ಸುಸು ಮಾಡಬೇಕು, ಗಬ್ಬು ಗುಬ್ಬು ಗುಬ್ಬು ಗುಬ್ಬು. ಕಂದ ನನ್ ಚಿನ್ನಿ ಕಂದ, ಸೊ ಇಷ್ಟು ಇದಾಗಿದ್ದಾದ್ಮೇಲೆ ಅವನಿಗೆ ಆಕ್ಟಿವಿಟೀಸ್ನ ಮಾಡಿಸ್ತೀನಿ ನಾನು. ಸೊ ಏನು ಆಕ್ಟಿವಿಟೀಸ್ ಮಾಡಿಸ್ತೀನಿ ಅಂತ ನೋಡೋಣ. ಸೊ ಅವನು ಸುಸು ಮಾಡ್ಕೊಂಡಿದ್ದಾನೆ, ಅವನು ನ್ಯಾಪೀಸ್ ಎಲ್ಲ ಚೇಂಜ್ ಮಾಡಿ, ಈ ಕ್ಲಾತ್ ಎಲ್ಲ ಕೆಳಗಡೆ ಇರೋದೆಲ್ಲ ವೆಟ್ ಆಗಿದ್ರೆ ಅದನ್ನ ಕೂಡ ಚೇಂಜ್ ಮಾಡಿಬಿಟ್ಟು ಮತ್ತೆ ಆಕ್ಟಿವಿಟಿ ಟೈಮಲ್ಲಿ ಸಿಗ್ತೀನಿ. ಸೊ ಆ ಆಕ್ಟಿವಿಟಿನ ಮೇ ಬಿ ನಾನು ನಿಮಗೆ ನೆಕ್ಸ್ಟ್ ಪಾರ್ಟ್ 2 ವ್ಲಾಗಲ್ಲಿ ಹಾಕ್ತೀನಿ. ಸೊ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ಕಂದ ಹೇಳ್ಕಂದ. ಓ ಓ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಮತ್ತೆ ಇದೇ ವ್ಲಾಗ್ ಪಾರ್ಟ್ 2 ಆಗಿ ಕಂಟಿನ್ಯೂ ಆಗುತ್ತೆ, ಅದರಲ್ಲಿ ಆಕ್ಟಿವಿಟೀಸ್ನ ತೋರಿಸ್ತೀನಿ.
ಹಾಗೂ ಈ ಒಂದು ಆಯಿಲ್ ಮಸಾಜ್ ಹೇಗಾಗುತ್ತೆ, ಸ್ನಾನ ಹೇಗಾಗುತ್ತೆ, ಆಮೇಲೆ ಇದು ಆಫ್ಟರ್ನೂನ್ 12:30 ಹಂಗಾಗಿದೆ, ಅಲ್ಲಿವರೆಗೂ ಇವತ್ತಿನ ವ್ಲಾಗ್ಗೆ ಎಂಡ್ ಮಾಡೋಣ. ಸೊ ಮತ್ತೆ ಇನ್ನೊಂದು ವ್ಲಾಗ್ಗೆ ವೇಟ್ ಮಾಡ್ತಾ ಇರಿ, ಇನ್ನೊಂದು ವ್ಲಾಗ್ ಜೊತೆ ಸಿಗ್ತೀನಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್, ಟೇಕ್ ಕೇರ್, ಬೈ ಬೈ. ಸೊ ಆಕ್ಟಿವಿಟಿನ ಇವನ್ನ ಆಪೇ ಚೇಂಜ್ ಮಾಡಿ ಬಂದು ಕಂಟಿನ್ಯೂ ಮಾಡ್ತೀನಿ, ಅದನ್ನ ಮುಂದಿನ ವ್ಲಾಗಲ್ಲಿ ನೀವು ನೋಡ್ಬೋದು. ಲವ್ ಯು ಆಲ್, ಟೇಕ್ ಕೇರ್, ಬಾಯ್.